ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಕಸಿ ಕಟ್ಟುವುದು ಅಷ್ಟೇನು ಕಷ್ಟದ ಕೆಲಸವಲ್ಲ. ಪ್ರಗತಿಪರ ಕೃಷಿಕ ಪಿ ಶಿವಕುಮಾರ ಸ್ವಾಮಿ ಸಂತೆ ಮರಳಿಯ ಉಗಮ ಫಾರಂನಲ್ಲಿ JSB ಪ್ರತಿಷ್ಠಾನದ ವತಿಯಿಂದ ಆಸಕ್ತ ರೈತರಿಗೆ ಗಿಡಗಳನ್ನು ಕಸಿ ಮತ್ತು ಆಯ್ಕೆ ಮಾಡುವ ಬಗ್ಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಹಲಸು, ಮಾವು, ನೇರಳೆ, ಬೆಣ್ಣೆಹಣ್ಣು ಮುಂತಾದ ತಳಿಗಳ ಆವಿಷ್ಕಾರವಾಗಿದ್ದು ಅವುಗಳಿಂದ ಹೆಚ್ಚು ಫಸಲು, ಇಳುವರಿ ಹಾಗೂ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದಾಗಿದೆ. ಈಗಾಗಲೇ ಇರುವ ಉತ್ತಮ ತಳಿಯ ಎರಡು ಬಗೆಯ ಸಸಿಗಳನ್ನೇ ಬಳಸಿ ಕಸಿ ಮಾಡಿ ಹೊಸ ತಳಿಗಳನ್ನು ಬೆಳೆಸಲಾಗಿದೆ. ಈ ತಳಿಯ ಹಣ್ಣುಗಳಲ್ಲಿ ಶೇಕಡ 70%ಕ್ಕೂ ಹೆಚ್ಚು ಭಾಗ ತಿರುಳು ಇರಲಿದ್ದು ಶೇಕಡ 30%ಕ್ಕಿಂತ ಕಡಿಮೆ ಭಾಗ ವಾಟೆ ಇರಲಿದೆ. ಆಕರ್ಷಕ ಬಣ್ಣ, ರುಚಿಯು ಹೆಚ್ಚು ಇರಲಿದ್ದು ಈ ತಳಿಯ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆಯೂ ಹೆಚ್ಚಿದೆ. ಹಾಗಾಗಿ ರೈತರು ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ತಳಿಯ ಹಣ್ಣುಗಳನ್ನು ಬೆಳೆಯಲು ಮುಂದಾಗಬೇಕು ಎಂದರು. ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿಂದ 9 ಇಂಚು ಅಥವಾ 7 ಇಂಚು ಹೈಟ್ಗೆ ನಾವೇನು ಮಾಡಬೇಕು, ಇದನ್ನು ಟಾಪನ್ನ ತೆಗಿಬೇಕು. ಸೊ ಈ ರೀತಿ ಟಾಪನ್ನ ತೆಗೆದ್ಮೇಲೆ ಇಮಿಡಿಯೇಟಾಗಿ ಆಮೇಲೆ ಕೈ ತೊಳ್ಕೊಂಡಿರ್ಬೇಕು, ಕೊಳೆ ಆಗಿರಬಾರ್ದು. ಕೈ ಕೊಳೆ ಆಗಿದ್ರೆ ಫಂಗಸ್ ಆಗುತ್ತೆ. ಸೊ ಈ ರೀತಿ ನಾವೇನು ಮಾಡಬೇಕು, ಇದು ನೆಟ್ ಮಧ್ಯ ಭಾಗವಾಗಿ ಸುಮ್ಮನೆ ಹಿಂಗೆ ಸೀಳ್ಕೋಬೇಕು. ಈ ಸೀಳ್ಬೇಕಾಗಿರ್ತಕ್ಕಂಥದ್ದು ಮಿನಿಮಮ್ 1 ಇಂಚ್ಗಿಂತ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಹೀಲ್ ಆಗುತ್ತೆ ನೋಡಿ, ಅರ್ಥ ಆಯ್ತಲ್ಲ. ಸೊ ಅದೇ ರೀತಿ ಇದನ್ನು ಹೊರ್ಕೋಬೇಕು ನೀಟಾಗಿ. ಬಟ್ ಸೈಜು ಇದನ್ನ ಸಾಫ್ಟ್ ಶೂಟ್ ಗ್ರಾಫ್ಟಿಂಗ್ ಅಂತ ಕರಿತೀವಿ. ಈ ಸಾಫ್ಟ್ ಶೂಟ್ ಗ್ರಾಫ್ಟಿಂಗಲ್ಲಿ ಈ ಮಧ್ಯ ಮೂಳೆ ಮಧ್ಯೆ ಅಸ್ಥಿ ಮಜ್ಜಿ ಅಂತ ಕರೀತಾರಲ್ಲ ಕನ್ನಡದಲ್ಲಿ, ಹಂಗೆ ಇದರಲ್ಲೂ ಒಂದು ಅಸ್ಥಿ ಮಜ್ಜಿ ಅದ ಇಲ್ಲಿ ಮಧ್ಯ, ಇಲ್ಲಿ ಫುಡ್ ಸಪ್ಲೈ ಆಗೋದು. ಸೊ ಇದು ಇವೆರಡು ಕನೆಕ್ಟ್ ಆಗಬೇಕು, ಅದು ಇಲ್ಲೂ ಅದ. ಸೊ ಈ ಪುನಃ ಟರ್ನ್ ಮಾಡಿ. ಸೊ ಇದು ಈ ಎಂಡ್ ತಲುಪಬೇಕು, ಇಲ್ಲಿ ಶುರು ಮಾಡಿದ್ರೆ ಇದು ಎಂಡ್ ಆಗೋದು. ಸರಿ, ಈಗ ಆಯಿತು. ಈಗ ನೆಕ್ಸ್ಟು ಹಾಂ ಮಾಡಿ. ಈಗ ನೆಕ್ಸ್ಟು ತಗೊಳ್ಳಿ, ಸಿಕ್ಕೇಚರ್ ತಗೊಳ್ಳಿ. ಸಿಕ್ಕೇಚರ್ ತಗೊಂಡು ಇದನ್ನು 7 ಇಂಚ್ಗೆ ಇದನ್ನು ಕಟ್ ಮಾಡಿ. ಆಯಿತು. ಈಗ ನೆಕ್ಸ್ಟು ಏನು? ನಾನು ಈಗ ಇದನ್ನು ತಗೊಂಡಿ. ಏನು ತಗೊಳ್ಳಿ? ಇದೆ ಹಾಂ ತಗೊಳ್ಳಿ. ಅದೇ ಅನ್ಕೊಳ್ಳೋದೇನು, ಅದೇ ಪ್ರಾಕ್ಟಿಕಲ್ ಕ್ಲಾಸು. ಒಂದೇ ಸತಿ ಹೊಡೆದ್ರೆ, ನೀವು ಈಗ ಟ್ರೈನರು, ಒಂದ್ ಸತಿ ಕಲ್ತ ಮೇಲೆ ಪೂರ್ತಿ ಹೊಡೆದಿರ್ಬೇಕಾದ್ರೆ ಒಟ್ಟೋಗುತ್ತೆ. ಇಲ್ಲಿ ಬೆಳ್ಳು ಇಟ್ಕೋಬೇಕು, ಬೆಳ್ಳು ನಿಂದಲ್ಲ ಅಂತ ಯೋಚನೆ ಮಾಡ್ಕೊಂಡು ಮಾಡಿರ್ಬೇಕು. ಇಲ್ಲ ಇದನ್ನ ಏನಿದ್ರು ಹೊಸ ಹೊಡೆದೇ ರೂಢಿ ಮಾಡ್ಕೋಬೇಕು. ಹಿಂಗೆ ಸ್ಕಿಲ್ ಡೆವಲಪ್ ನೀವು ಹಾಕೊಂಡು ಕಡಿದು ಹೊಡೆದ್ರೆ ಈಗ ಬಂದ್ರೆ ಸಾಕು. ಇದು ಒಂದೇ ಟೈಮ್ ಬರ್ಲಿ, ಈಗ ಬಂದ್ರೆ ಸರಿ ಬಿಟ್ಟರೆ ಅಡಿ ಹೊಟ್ಟ ಇತ್ತಲ್ಲ. ನಿಧಾನಕ್ಕೆ ಹೋಗ್ಬೇಕು, ಸ್ಕಿಲ್ ಡೆವಲಪ್ ಆದ್ಮೇಲೆ ಮಾಡ್ಲೇಬೇಕಾರೆ ಸಾಕು ಸಾಕು. ಬಿಡಿ ಇನ್ನ ತಳ್ಳಿ, ಇನ್ನೋಗ್ಲಿ ಹಾ ಸಾಕು. ಏನು ಮಾಡ್ಬೇಕಾಗಿಲ್ಲ, ಇದು ಈಗಲಲ್ಲ ಜಗ್ಗದ ಆಮೇಲೆ ಮಾಡ್ಬೇಕಾಗಿಲ್ಲ ನೋಡಿ. ಅದನ್ನ ಕೈಲಿ ಹಿಡ್ಕೊಳ್ಳೋದೇ ಕಷ್ಟ, ಜಾರುತ್ತದು ಪರ್ಪಲ್ ಏಜಲ್ಲಿ. ಅವ್ರ ಸಮಸ್ಯೆ ಏನು ಪಾಪ ನಡುಗೆ ಜಾಸ್ತಿ ಆಗ್ಬಿಟ್ಟು ನೋಡಿ. ಇದು ಕಟ್ಟದ್ಮೇಲೆ ರೋಸ್ಟ್ ಹಾಕಿ ಬೆಳ್ಕೊಂಡಿರೋದು ಹಾ. ಈಗ ಇದು ಹೋಯ್ತು, ಇದು ವೇಸ್ಟ್. ಇದು ಈಗ ಕಟ್ಟಿರೋದು ವೇಸ್ಟ್. ಈಗ ನಾವು ಅದು ವೇಸ್ಟ್ ಆಗಕ್ಬಿಡಲ್ಲ, ಇದು ವೇಸ್ಟ್ ಆದ್ರೆ 50 ರೂಪಾಯಿ ವೇಸ್ಟ್. ಇದಕ್ಕೆ ಕಟ್ ಮಾಡೋದು ಹಾ, ಮುಂದೆ ಸತಿ ಮಾಡ್ತೀವಿ. ಇಲ್ಲಿ ಮಾಡಿದ್ರೆ ಇದು ಬಲ್ ತಿಕೊಂಡದ, ಇದು ಎಳ್ಸಾಗದ, ಮತ್ತೆ ಇಲ್ಲೂ ಮಾಡ್ತೀವಿ.
ಕಡೆ ಇದ್ರೆ ಸೇರ್ದೆ ಅರ್ಧ ತೋರ್ಸಕ್ಕೆ ಅಲ್ಲಿ ರೂಸ್ಟಾಕ್ ಡೆವಲಪ್ ಆದಾಗ ಮೇಲ್ ಫೇಲ್ ಆಯ್ತು ಅಂತ ತೋರ್ಸಕ್ಕೆ ಅದು ತಂದಿದ್ದು ಈಗ ನಿಮ್ಗೆ ಹೇಳ್ತಿದ್ದಲ್ಲ ಅದು ಕೇಳಿಸ್ಕೊಂಡು ಅವ್ರು ಕಳಿಸಿರೋದು ಹೆಂಗ್ ಫೇಲ್ ಆಯ್ತು ನನ್ನೀಗ ನೋಡ್ಕೊಳ್ಳಿ ಅಂತ ವರ್ದಿನಷ್ಟು ಹೋಗ್ಬೇಕು ವರ್ದಿನಷ್ಟು ಹೋಗ್ಬೇಕು ಪೂರ್ತಿ ಎಕ್ಸ್ಟ್ರಾ ಈಚೆ ನಿಲ್ಬಾರ್ದು ಅದು ಗಾಳಿ ಆಡ್ಬಿಟ್ಟು ಹೋಗುತ್ತೆ ಕಟ್ಟಬೇಕಾರೆ ಜಾರುತ್ತೆ ಅದು ಪರ್ಪಲ್ ಲೆವರಲ್ಲಿ ಇದ್ದಾಗ ಅತ್ತಗಿತ್ತಾಗ ನುಚ್ಚುಗಳುತ್ತೆ ಹಿಡಿದು ಕಟ್ಟಬೇಕು ಬಿಟ್ಬಿಡಿ ಸ್ಕಿಲ್ ಡೆವಲಪ್ ಆಗಕ್ಕೆ ಸಾಕಷ್ಟು ಮಾಡ್ಬೇಕು ಅಲ್ಲಿ ಹೋದಾಗ ಇಲ್ಲ ಅಲ್ಲಿಗೆ ಹೋಯ್ತೀವಲ್ಲ ಹಿಂಗ್ ಹೇಳಿದ್ರೆ ಒಟ್ಟೈತೆ ಟೈಟ್ ಅದ ಅದು ಎಳೆಯೋದು ಕೂಡ ಒಂದು ಸ್ಕಿಲ್ ಬೊಂಬೆ ಮೀಟ್ ಆಯ್ತಾರೆ ಬೊಂಬೆ ಮೀಟ್ ಟ್ರೈನಿಂಗ್ ಕೊಡ್ಬೋದು ನೋಡಿ ಇವರು ಕಟ್ತಾ ಕಟ್ತಾ ನಿಲ್ಸಿ ಕಟ್ತಾ ಕಟ್ತಾ ಕಟ್ಟಿರೋದ್ರೆ ಮೇಕ್ ಬಂದ್ಬಿಡ್ತು ಅರ್ಥ ಆಯ್ತಲ್ಲ ಸೋ ಇದು ನೋಡಿ ಬಂದ್ಬಿಡ್ತು ಇದು ಪ್ರಾಕ್ಟಿಕಲಿ ಮಾಡಕ್ ಹೋದಾಗ ಸಪ್ಲಿಮೆಂಟ್ರಿ ಕೂಡ ಈಗ ಪುನಃ ಸಪ್ಲಿಮೆಂಟ್ರಿ ಕೆಳಗಡೆ ಗ್ಯಾಪ್ ಇದೆ ನೋಡಿ ಹತ್ರ ಇದ್ರೆ ತೊಂದರೆ ಆಗಲ್ಲ ಏನಾಗಲ್ಲ ಸರ್ ಅದೊಂದು ನೆಲದ ಮೇಲೆ ಇಟ್ಕೊಂಡ್ರೆ ಬ್ಯಾಲೆನ್ಸ್ ಇರುತ್ತೆ ಸರ್ ಕಟ್ಟೋದಕ್ಕೆ ಸರ್ ಅದು ಬೇರೆ ಈಗ ಒಂದ್ ಕಟ್ಟತ್ತಾನೆ ನಾವು ಮಾಡೋದೇನು ಅಂದ್ರೆ ಚಿಕ್ಕ ಟೇಬಲ್ ಹಾಕೊಂಡು ಹಿಂದೆ ಕೂತ್ಕೊಂಡು ನಮ್ದು ಮೇಲೆ ಇರುತ್ತೆ ಆಗ ಕಟ್ತೀವಿ ಆಗ ಎಲ್ಲಾ ಫೆಸಿಲಿಟಿ ಸಿಕ್ಕದ ಆಮೇಲೆ ಅಲ್ಲಿ ಟೈಟ್ ಆಗಿ ಇಟ್ಕೊಂಡಷ್ಟು ನಿಮ್ಗೆ ಈಸಿ ಆಗಿರ್ತದೆ ಅಲ್ಲಿಂದ ಜಾಸ್ತಿ ಉದ್ದ ತಗೊಳ್ಳಿ ಸರ್ ಏನಿಲ್ಲ ಅಷ್ಟಲ್ಲೇ ಕಟ್ಟಿ ಎಳಿಬಾರ್ದು ಎಳಿಬಾರ್ದು ಹಾಗೆ ಸುತ್ತಿ ಎಳಿದ್ರೆ ಅಗಲ ಕಮ್ಮಿ ಆಗೋಯ್ತ ಅಲ್ಲಿ ನೀವು ಟೈಟ್ ಆಗಿ ಇಟ್ಕೊಳ್ಳಿ ಅದನ್ನ ಈಗ ತಗೊಳ್ಳಿ ಸುತ್ತಿ ಟೈಟ್ ಆಗಿ ಅಗಲಾಗಿ ಅಷ್ಟೇ ಅಷ್ಟು ನೀವು ಮಾಡೋ ಕರೆಕ್ಟ್ ಅಷ್ಟು ನಾನು ಕಾರಣ ಕುಂತ್ಕೊಂಡು ತೊಡೆ ಮೇಲೆ ಇಟ್ಕೋಬೇಕು ಸರ್ ಅದನ್ನ ಅಲ್ಲ ಸರ್ ಈಗ ಹೇಳಿ ಪ್ಲಾಸ್ಟಿಕ್.